ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಬಿಇ ಸಿಐಎಲ್ಲಲ್ಲಿ ಖಾಲಿಯಿರ್ತಕ್ಕಂಥ ಒಂದು ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಇಲ್ಲಿ ನೋಡಿ ಜಾಬ್ ಲೊಕೇಶನ್ ಬಂದುಬಿಟ್ಟು ಡೆಲ್ಲಿ ಇಂಡಿಯಾದಲ್ಲಿರುತ್ತೆ. ಪೋಸ್ಟ್ ಇದು ಒಂದು ಬಿಇ ಸಿಐಎಲ್ನ ಫುಲ್ ಫಾರ್ಮ್ ಈ ರೀತಿಯಾಗಿದೆ, ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್. ಪೋಸ್ಟ್ ನೇಮ್ ಬಂದುಬಿಟ್ಟು ಕನ್ಸಲ್ಟಿಂಗ್ ಲ್ಯಾಂಗ್ವೇಜ್ ಎಡಿಟರ್ಸ್ ಕನ್ಸಲ್ಟಿಂಗ್ ಎಡಿಟರ್ ಆ್ಯಂಡ್ ವೇರಿಯಸ್ ಅಂದರೆ ಇನ್ನಿತರ ಹುದ್ದೆಗಳು. ವೇಕೆನ್ಸೀಸ್ ಇರೋದು 19. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕಾಗಿರೋದು ಗ್ರಾಜ್ಯುಯೇಟ್ ಹೊಂದಿರಬೇಕು. ಇನ್ನು ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು BECIL.com. ಅಪ್ಲಿಕೇಶನ್ ಮೋಡ್ ಒಂದು ಆಫ್ಲೈನ್ ಮೋಡ್ ಆಗಿದೆ. ಕನ್ಸಲ್ಟಿಂಗ್ ಎಡಿಟರ್ಗೆ ಎರಡು ಪೋಸ್ಟ್ಗಳು ಖಾಲಿ ಇದ್ದು, ನೀಡಿರತಕ್ಕಂಥ ಸ್ಯಾಲ್ರಿ 1 ಲಕ್ಷ ಪ್ರತಿ ತಿಂಗಳಿಗೆ. ಇನ್ನು ಅಸಿಸ್ಟೆಂಟ್ ಕನ್ಸಲ್ಟಿಂಗ್ ಎಡಿಟರ್ಗೆ ಎರಡು ಪೋಸ್ಟ್ಗಳು ಖಾಲಿ ಇದ್ದು 60,000 ಪ್ರತಿ ತಿಂಗಳಿಗೆ. ಕನ್ಸಲ್ಟಿಂಗ್ ಎಡ್ ಲ್ಯಾಂಗ್ವೇಜ್ ಎಡಿಟರ್ಸ್ಗೆ 11 ಪೋಸ್ಟ್ಗಳು ಖಾಲಿ ಇದ್ದು, ಪೇ ಸ್ಕೇಲ್ ಬಂದುಬಿಟ್ಟು 75,000 ಪ್ರತಿ ತಿಂಗಳಿಗೆ. ಪ್ರೊಫೆಷನಲ್ ಡಿಸೈನ್ಸ್ 4 ಪೋಸ್ಟ್ಗಳು ಖಾಲಿ ಇದ್ದು, ಪೇ ಸ್ಕೇಲ್ ಬಂದುಬಿಟ್ಟು 50,000 ಪ್ರತಿ ತಿಂಗಳಿಗೆ. ಇನ್ನು ಇದು ಒಂದು ಜಾಬ್ ಟೈಪು, ಕಾಂಟ್ರಾಕ್ಟ್ ಬೇಸ್ ಮೇಲೆ. ಬೇಕಿರತಕ್ಕಂಥ ವಿದ್ಯಾರ್ಹತೆ ಪೋಸ್ಟ್ಗೆ ಆಧಾರಿತವಾಗಿ ಕನ್ಸಲ್ಟಿಂಗ್ ಎಡಿಟರ್ ಅವರಿಗೆ ಗ್ರಾಜ್ಯುಯೇಟ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಯನ್ನು ಹೊಂದಿರಬೇಕು, ಇಲ್ಲಾಂದರೆ ಡಿಪ್ಲೊಮಾ ಪ್ರಿಫರೇಬ್ಲಿ ಇನ್ ಮಾಸ್ ಕಮ್ಯುನಿಕೇಷನ್ ಅಥವಾ ಜರ್ನಲಿಸಮ್ ಹೊಂದಿರಬೇಕು. ಮತ್ತು ನಿಮಗೆ 15 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯೆನ್ಸನ್ನು ತಾವು ಜರ್ನಲಿಸಮ್ ಎಡಿಟಿಂಗ್, ಕಾಪಿ ಎಡಿಟಿಂಗ್, ಪ್ರೂಫ್ ರೀಡಿಂಗ್, ಹಾಗೆ ಪ್ರಿಂಟ್ ಪಬ್ಲಿಕೇಷನ್ ಅಥವಾ ಟಿವಿ ಆರ್ ರೇಡಿಯೋ ಆರ್ ವೆಬ್ ಕಾಂಟೆಂಟ್ ಜನರೇಷನಲ್ಲಿ ಹೊಂದಿರಬೇಕಾಗುತ್ತೆ. ಇನ್ನು ಅಸಿಸ್ಟೆಂಟ್ ಕನ್ಸಲ್ಟಿಂಗ್ ಎಡಿಟರ್ಸ್ ಇವರು ಗ್ರಾಜ್ಯುಯೇಟು ಅಥವಾ ಪೋಸ್ಟ್ ಗ್ರಾಜ್ಯುಯೇಟು ಅಥವಾ ಡಿಗ್ರಿ ಅಥವಾ ಡಿಪ್ಲೊಮಾ ಪ್ರಿಫರೇಬ್ಲಿ ಇನ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್. ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಮಿನಿಮಮ್ 5 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಎದರಲ್ಲಿ ಇರಬೇಕಪ್ಪ ಅಂತಂದರೆ ಜರ್ನಲಿಸಮ್ ಎಡಿಟಿಂಗ್, ಕಾಪಿ ಎಡಿಟಿಂಗ್, ಪ್ರೂಫ್ ರೀಡಿಂಗ್, ETC. ಹಾಗೆ ಪ್ರಿಂಟ್ ಪಬ್ಲಿಕೇಷನ್ನು ಅಂದರೆ ಪೇಪರ್ ಪತ್ರಿಕೆಗಳು ಇರ್ತಾವಲ್ಲ ಪ್ರಿಂಟ್ ಮಾಡಿಬಿಟ್ಟು ಬರ್ತಾ ಅದು, ಮತ್ತು ಟಿವಿ ಅಥವಾ ರೇಡಿಯೋ ಅಥವಾ ವೆಬ್ ಕಾಂಟೆಂಟ್ ಜನ್ರೇಷನ್ ಅಂತಂದರೆ ಇವಾಗೇನು ಸೋಷಿಯಲ್ ಮೀಡಿಯಾ ಅದು ಇದು ವೆಬ್ ಮತ್ತು ಬ್ಲಾಗ್ ಏನಿದೆ ಅದರಲ್ಲಿ ಇರಬೇಕಾಗುತ್ತೆ. ಮತ್ತು ಕನ್ಸಲ್ಟಿಂಗ್ ಲ್ಯಾಂಗ್ವೇಜ್ ಎಡಿಟರ್ಸ್ ಬಂದುಬಿಟ್ಟು ಅವರಿಗೂ ಕೂಡ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ, ಡಿಪ್ಲೊಮಾ ಪ್ರಿಫರೇಬ್ಲಿ ಇದರಲ್ಲಿ ಅಂತಂದರೆ ಮಾಸ್ ಕಮ್ಯುನಿಕೇಷನ್ನು, ಜರ್ನಲಿಸಮ್ಮು, ಮತ್ತು ಇದರಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕಾಗುತ್ತೆ. ಇನ್ನು ಒನ್ ಆಫ್ ದಿ ಲ್ಯಾಂಗ್ವೇಜಸ್ ಮೆನ್ಷನ್ಡ್ ಅಂತಂದರೆ ಇದರಲ್ಲಿ ನೋಡಿ ಫೇರ್ ನಾಲೆಜ್ ಇನ್ ಹಿಂದಿ ಅಥವಾ ಇಂಗ್ಲೀಷ್, ನಿಮಗೆ ಬರೆಯೋದಕ್ಕೆ ಓದೋದಕ್ಕೆ ಹಾಗೆ ಮಾತನಾಡೋಕ್ಕೆ ಬರ್ತಿರ್ಬೇಕು. ಇನ್ನು ಪ್ರೊಫೆಷ್ನಲ್ ಡಿಸೈನರ್ ಅಂತ ಏನು ಕರಿತೇವೆ ಅದಕ್ಕೆ ಬ್ಯಾಚುಲರ್ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್ ಅಥವಾ ಕಮರ್ಷಿಯಲ್ ಆರ್ಟ್ಸ್ ಅಥವಾ ಅಪ್ಲೈಡ್ ಆರ್ಟ್ ಅಥವಾ ಗ್ರಾಫಿಕ್ ಡಿಸೈನ್, ಇದರಲ್ಲಿ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟಿಂದ ತಾವು ಒಂದು ಡಿಗ್ರಿಯನ್ನು ಪಡೆದಿರಬೇಕಾಗುತ್ತೆ ಅಥವಾ ಡಿಪ್ಲೊಮಾನ ಪಡೆದಿರಬೇಕಾಗುತ್ತೆ. ಇನ್ನು 2-3 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತೆ. ಮತ್ತು ಒಂದು ಕ್ರಿಯೇಷನ್, ಒಂದು ಡಿಸೈನ್ ಏನು ಕ್ರಿಯೇಟ್ ಮಾಡ್ತಾರೋ ಅದರಲ್ಲಿ ತಾವು ಪ್ರೊಫಿಷಿಯನ್ಸಿ ಅಂದರೆ ಒಳ್ಳೆಯ ಒಂದು ಜ್ಞಾನವನ್ನು ಹೊಂದಿರಬೇಕು, ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಮತ್ತು ಯೂಸಿಂಗ್ ಸಾಫ್ಟ್ವೇರ್ಸ್ ಲೈಕ್ ಇನ್ ಡಿಸೈನ್, ಇಲ್ಲುಸ್ಟ್ರೇಟರ್, ಫೋಟೋಶಾಪ್ ಆ್ಯಂಡ್ ಕೋರಲ್ ಡ್ರಾ, ಇದೊಂದು ಟೂಲ್ಸ್ ಅಂದರೆ ಸಾಫ್ಟ್ವೇರ್ಸ್ ಇದು, ಇವುಗಳ ಬಗ್ಗೆ ನಾವು ತಮಗೆ ನಾಲೆಜ್ ಅದು ನಾಲೆಜ್ ಇರಬೇಕು, ಒಳ್ಳೆಯ ನಾಲೆಜ್ ಇರಬೇಕಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಏಜ್ ಲಿಮಿಟು 30 ವರ್ಷ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಇಂಟರ್ವ್ಯೂ ಆಧಾರದ ಮೇಲೆ. ಅಪ್ಲಿಕೇಶನ್ ಫೀ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇಲ್ಲಿ ಇರೋದಿಲ್ಲ. ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂದ್ರೆ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ತಾವು BECIL ವೆಬ್ಸೈಟ್ ಅಂತಂದರೆ BECIL.comಗೆ ಹೋಗಿಬಿಟ್ಟು ಅಲ್ಲಿ ಕರಿಯರ್ ಸೆಕ್ಷನ್ನಲ್ಲಿ ಈ ಒಂದು ಪೋಸ್ಟ್ಗಳ ಬಗ್ಗೆ ಮಾಹಿತಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿ, ರಿಜಿಸ್ಟರ್ ಮಾಡಿದ ಮೇಲೆ ಇದನ್ನು ಅಪ್ಲೈ ಮಾಡಬೇಕಾಗಿ ಹೇಳಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಕೊಟ್ಟಿರತಕ್ಕಂಥ ಲಾಸ್ಟ್ ಡೇಟ್ ಬಂದುಬಿಟ್ಟು 25 ಆಗಸ್ಟ್ 2020. ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿರೋದು 7 ಆಗಸ್ಟ್ 2020, ಲಾಸ್ಟ್ ಡೇಟು 25 ಆಗಸ್ಟ್ 2020. ಇದಕ್ಕೆ ಸಂಬಂಧಪಟ್ಟಂಥ ಅಡ್ವರ್ಟೈಸ್ಮೆಂಟ್ ಲಿಂಕ್ ಅಂದರೆ ನೋಟಿಫಿಕೇಶನ್ ಲಿಂಕನ್ನು ನಾವು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೇವೆ, ಅದು ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಹಾಕಿ, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಇದನ್ನು ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಸಹಾಯ ಮಾಡಿ. ಮತ್ತು ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.